ನಮಸ್ಕಾರ. ಹೆಲ್ಪ್ಲೆಸ್ ಹೇಗಿದ್ದೀರಿ ಸಂಚಿಕೆಗೆ ಸ್ವಾಗತ. ಇವತ್ತು ನಮ್ಮ ಗಮನ ಯಾವುದರ ಕಡೆಗೆ? ಮಹಿಳೆಯರ ಆರೋಗ್ಯ ಸಮಸ್ಯೆ ಅಂದ್ರೆ ಮುಖ್ಯವಾಗಿ ನಾವು ಗಮನ ಹರಿಸೋದು ಗರ್ಭಾಶಯದತ್ತ. ಅನೇಕಾನೇಕ ಸಮಸ್ಯೆಗಳು ಎದುರಾಗ್ತವೆ. ಅವುಗಳಲ್ಲಿ ಒಂದು ಗರ್ಭಾಶಯದ ಒಳಗಡೆ ಇರುವಂತ ಅಪ್ಪದರ. ಅದರ ಕೆಲಸದಲ್ಲಿ ಒಂದಿಷ್ಟು ಏರುಪೇರಾದ್ರೆ ಅನೇಕಾನೇಕ ಸಮಸ್ಯೆಗಳು. ಯಾವುದು ಸಮಸ್ಯೆ ಮತ್ತು ಅದಕ್ಕೆ ಪರಿಹಾರ ಏನು? ಇವತ್ತಿನ ಸಂಚಿಕೆಯಲ್ಲಿ ಉತ್ತರ ಇದೆ. ಡಾಕ್ಟರ್ ಶಫಾಲಿಕಾ ಅವರು ಈ ಪ್ರಶ್ನೆಗಳಿಗೆ ಉತ್ತರವನ್ನ ನೀಡಲಿದ್ದಾರೆ. ಡಾಕ್ಟರ್ ಬನ್. ನಮಸ್ತೆ ಡಾಕ್ಟರ್. ಹೇಗಿದ್ದೀರಿ ಅಂತ ನಾವು ನಿಮ್ಮನ್ನ ಕೇಳುವಂತಹ ಪ್ರಮೇಯ ಇಲ್ಲಿ ಹೆಲ್ಪ್ಲೆಸ್ ಹೇಗಿದ್ದೀರಿ ಕಾರ್ಯಕ್ರಮದಲ್ಲಿ. ಆದರೆ ನೀವು ಒಟ್ಟಾಗಿ ನಮ್ಮ ವೀಕ್ಷಕರನ್ನ ಈ ಪ್ರಶ್ನೆ ಕೇಳ್ತೀರಿ. ಇವತ್ತು ಗರ್ಭಾಶಯದ ಒಂದು ಸಮಸ್ಯೆ ಬಗ್ಗೆ ನಾವು ಗಮನ ಹರಿಸ್ತಾ ಇದ್ದೀವಿ. ಸಾಧಾರಣವಾಗಿ ಏನು ಗೊತ್ತಾ, ನಿತ್ಯದ ಮಾತುಕತೆಯಲ್ಲಿ ಏನೇ ಒಂದು ಮಹಿಳೆ ತೊಂದರೆಯನ್ನ ಅನುಭವಿಸ್ತಿದ್ರು ಲೇಡೀಸ್ ಪ್ರಾಬ್ಲಮ್ ಅಂತ ಹೇಳಿ ಅದು ಆ ಕಡೆ ಅದೇನೋ ಅದು ಗುಟ್ಟು ಗುಟ್ಟಾಗಿ ಆ ಕಡೆ ಹೊರಟೋದು. ಆದರೆ ಅದು ಒಂದು ಪದದ ಹಿಂದೆ ಎಷ್ಟೊಂದು ಸಮಸ್ಯೆ, ಏನೆಲ್ಲ ತೊಂದರೆ ಒಬ್ಬ ಮಹಿಳೆ ಅನುಭವಿಸ್ತಾಳೆ ಮತ್ತು ಗರ್ಭಾಶಯದಲ್ಲೇ ಅದು ಕೇಂದ್ರೀಕೃತವಾಗಿರುತ್ತೆ. ಡಾಕ್ಟರ್, ಅಷ್ಟರ ಮಟ್ಟಿಗೆ ಸಾಮಾನ್ಯ ಜ್ಞಾನ ಏನಂದರೆ ಗರ್ಭಾಶಯದ ಒಳಗಡೆ ಒಂದು ಪದರ ಇರುತ್ತೆ, ಅದರ ಕೆಲಸದಲ್ಲಿ ಏರುಪೇರಾದರೆ ಮಹಿಳೆಯ ಆರೋಗ್ಯಕ್ಕೆ ಧಕ್ಕೆ ಬರುತ್ತೆ, ಇಷ್ಟು ಗೊತ್ತು. ಇದರ ಆಚೆ ಒಂಚೂರು ನೀವೇ ತಿಳಿಸ್ಕೊಡ್ಬೇಕು. ಖಂಡಿತ. ಈಗ ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೂ ಈ ಫೈಬ್ರಾಯ್ಡ್ ಗಡ್ಡೆ ಅಂದ್ರೇನು, ಅಂಡಾಶಯದಲ್ಲಿ ಬರೋ ಗಡ್ಡೆ, ಅದ್ರ ಬಗ್ಗೆ ತಿಳುವಳಿಕೆ ಇರುತ್ತೆ. ಬಟ್ ಇವತ್ತಿನ ದಿನ ಈ ಎಂಡೋಮೆಟ್ರಿಯೋಸಿಸ್ ಅಂದರೆ ಏನು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಕೊಡೋಕೆ ಇಷ್ಟಪಡ್ತೀನಿ. ಎಂಡೋಮೆಟ್ರಿಯೋಸಿಸ್ ಹೌದು, ಈ ಗರ್ಭಕೋಶದ ಒಳಪದರವನ್ನು ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ. ಈ ಪ್ರತಿ ತಿಂಗಳು ಋತುಸ್ರಾವದ ಸಮಯದಲ್ಲಿ ಈ ಎಂಡೋಮೆಟ್ರಿಯಲ್ ಸೆಲ್ಸು ಹೊರಗಡೆ ಬಂದು ಮುಟ್ಟಾಗಿ ಹೊರಗಡೆ ಬರುತ್ತೆ. ಇದರಲ್ಲಿ ಎಂಡೋಮೆಟ್ರಿಯಮ್ ಯಾವುದು ಡಾಕ್ಟರ್? ಎಂಡೋಮೆಟ್ರಿಯಮ್ ಆ್ಯಕ್ಚುಲಿ ಒಳಗೆ ಇಲ್ಲಿ ಕಾಣ್ತಾ ಇಲ್ಲ, ಇದರಲ್ಲಿ ಗರ್ಭಕೋಶದ ಒಳ ಪದರನ ಎಂಡೋಮೆಟ್ರಿಯಮ್ ಅಂತ ಹೇಳ್ತೀವಿ. ಸಾಮಾನ್ಯವಾಗಿ ಋತುಸ್ರಾವದ ಸಮಯದಲ್ಲಿ ಆ ಎಂಡೋಮೆಟ್ರಿಯಮ್ ಮುಟ್ಟಿನ ರೂಪದಲ್ಲಿ ಹೊರಗಡೆ ಬರುತ್ತೆ. ಹೊರಗಡೆ ಬರೋದ್ರ ಜೊತೆಗೆ ಅದು ಮೇಲೆ ಹೋಗಿ ಈ ಗರ್ಭನಾಳಗಳ ಮೂಲಕ ಹೊರಬಂದು ಅಕ್ಕಪಕ್ಕದಲ್ಲಿರೋ ಈ ಅಂಡಾಶಯಗಳು ಅಥವಾ ಈ ಗುದದ್ವಾರ ಅಂತ ಹೇಳ್ತೀವಲ್ಲ, ರೆಕ್ಟಮ್ ಅಂತ ಹೇಳ್ತೀವಿ, ಅಥವಾ ಗರ್ಭಕೋಶದಲ್ಲಿ ಮುಂಭಾಗದಲ್ಲಿರೋ ಮೂತ್ರಕೋಶ, ಇವುಗಳ ಮೇಲೆಲ್ಲ ಮೆತ್ಕೊಂಡು ಪ್ರತಿ ತಿಂಗಳು ಮುಟ್ಟಿನ ಸಮಯದಲ್ಲಿ ಮಹಿಳೆ ಮುಟ್ಟನ್ನು ಹೊರಗೆ ಹಾಕುವಾಗ ಈ ಎಂಡೋಮೆಟ್ರಿಯಲ್ ಸೆಲ್ಸ್ ಕೂಡ ದೊಡ್ಡದಾಗ್ತಾ ಹೋಗುತ್ತೆ. ದೊಡ್ಡದಾಗ್ತಾ ಹೋಗಿ ಅಲ್ಲಿಂದ ರಕ್ತಸ್ರಾವ ಶುರುವಾಗುತ್ತೆ. ಸೊ ಆ ರಕ್ತಸ್ರಾವ ಉಂಟಾದಾಗ ಅಲ್ಲಿ ಅಕ್ಕಪಕ್ಕದ ಅಂಗಾಂಗಗಳಿಗೆ ಮೆತ್ಕೊಳ್ಳೋದು, ಇದರಿಂದ ಸುಮಾರು ತೊಂದರೆಗಳು ಉಂಟಾಗುತ್ತೆ. ಈ ಎಲ್ಲ ಥರದ ತೊಂದರೆಗಳನ್ನು ಅಂದರೆ ಗರ್ಭಕೋಶದ ಒಳಪದರ ಬೇರೆ ಕಡೆ ಹೋಗಿ ಉಂಟಾಗೋ ತೊಂದರೆಗಳನ್ನೆಲ್ಲ ಸೇರಿಸಿ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ. ಆದರೆ ಡಾಕ್ಟರ್, ಇವಾಗ ಯಾವುದೇ ದ್ರವ ಪದಾರ್ಥ, ಇವಾಗ ಯಾವುದೋ ಒಂದು ಬಾಟ್ಲಲ್ಲಿ ಒಂದು ದ್ರವ ಪದಾರ್ಥ ಇದೆ, ಅದು ಆಚೆ ಹೋಗುವಾಗ ಅದು ತುಂಬ ಸಹಜವಾಗಿ ಬೇರೆ ಕಡೆ ಅಂಟ್ಕೊಳ್ಳೋದು, ಆಚೆಚೆ ಆಗೋದು, ಅದು ತುಂಬ ಸಹಜ ಅಲ್ವಾ? ತುಂಬ ಚೆನ್ನಾಗಿ ಹೇಳಿದ್ರೆ, ಇದೇ ರೀತಿ ಆಗೋದನ್ನ ರೆಟ್ರೋಗ್ರೇಡ್ ಮೆನ್ಸ್ಟ್ರುಯೇಷನ್ ಅಂತ ಹೇಳ್ತೀವಿ. ಅಂದರೆ ಆಚೆ ಬರೋದ್ರ ಜೊತೆಗೆ ಒಳ ಹೋಗಿ ಉಂಟು ಮಾಡೋದನ್ನ ರೆಟ್ರೋಗ್ರೇಡ್ ಮೆನ್ಸ್ಟ್ರುಯೇಷನ್ ಅಂತ ಹೇಳಿ, ಇದು ಮೂಲ ಕಾರಣ. ಎಂಡೋಮೆಟ್ರಿಯೋಸಿಸ್ ಬರೋದಕ್ಕೆ ಸುಮಾರು ಕಾರಣಗಳಿದೆ. ಇನ್ಫ್ಯಾಕ್ಟ್ ಯಾವ ಕಾರಣಕ್ಕೆ ಇದು ಬರುತ್ತೆ ಅನ್ನೋದು ಇನ್ನೂ ಸರಿಯಾಗಿ ತಿಳಿದು ಬಂದಿಲ್ಲ. ಬಟ್ ಈ ರೆಟ್ರೋಗ್ರೇಡ್ ಮೆನ್ಸ್ಟ್ರುಯೇಷನ್ ಅಂತ ಹೇಳಿದ್ವಿವಲ್ಲ, ಅಂದರೆ ಹೇಳಿದ್ರಲ್ಲ, ಈಗ ದ್ರವ ಪದಾರ್ಥ ಆಚೆ ಬರೋದ್ರ ಬದಲು ಆ ಕಡೆ ಈ ಕಡೆ ಹೋಗಿ ಉಂಟು ಮಾಡೋ ತೊಂದರೆಗಳನ್ನು ಈ ಎಂಡೋಮೆಟ್ರಿಯೋಸಿಸಲ್ಲಿ ನೋಡಬಹುದು. ಇದು ಯಾಕೆ ಹೀಗಾಗುತ್ತೆ, ಇದಕ್ಕೆ ಕಾರಣ ಏನು? ಅನ್ಫಾರ್ಚುನೇಟ್ಲಿ ಇದಕ್ಕೆ ಯಾಕೆ ಬರುತ್ತೆ, ಇದಕ್ಕೆ ಕಾರಣ ಏನು ಅನ್ನೋದು ಇನ್ನೂ ಸ್ಪಷ್ಟವಾಗಿ ತಿಳಿದಿಲ್ಲ. ಬಹುಶಃ ಏನಾದರೂ ನಾವು ಇದನ್ನು ತಿಳ್ಕೊಂಡ್ರೆ ಇದರ ಟ್ರೀಟ್ಮೆಂಟ್ ಕೂಡ ತುಂಬ ಸರಳ ಆಗುತ್ತೆ.
ಏನಂದ್ರೆ ಈ ಅದೇ ನಾನು ಮುಂಚೆನೇ ಹೇಳಿದ ಹಾಗೆ ಈ ಹೊರಗಡೆ ಬರೋ ಬದಲು ಮುಟ್ಟಿನ ಸಮಯದಲ್ಲಿ ಎಂಡೋಮೆಟ್ರಿಯಲ್ ಸೆಲ್ಸ್ ಹೊರಗಡೆ ಬರೋದ್ರ ಜೊತೆಗೆ ಒಳಹೊಕ್ಕು ತೊಂದರೆಗಳನ್ನು ಉಂಟುಮಾಡಿದಾಗ ಎಂಡೋಮೆಟ್ರಿಯಾಸಿಸ್ ಬರುತ್ತೆ ಸುಮಾರು 25 ರಿಂದ 40 45 ವರ್ಷದ ಮಹಿಳೆಯರಲ್ಲಿ ಇದು ನಾನಾ ತರದ ತೊಂದರೆಗಳನ್ನು ಉಂಟುಮಾಡುತ್ತೆ ಕೆಲವು ಸಲ ಫ್ಯಾಮಿಲಿ ಹಿಸ್ಟರಿ ಅಂದ್ರೆ ತಂದೆ ತಾಯಿಯಂದಿರಗಿದ್ರೆ ಅಕ್ಕ ತಂಗಿಯರಿಗಿದ್ರೆ ಈ ಎಂಡೋಮೆಟ್ರಿಯಾಸಿಸ್ ಆ ಫ್ಯಾಮಿಲಿಯಲ್ಲಿ ಹೆಚ್ಚಾಗಿ ಕಂಡುಬರೋ ಸಂಭವ ಕೂಡ ಅಂದ್ರೆ ನೀವು 25 ರಿಂದ 40 ಅಂತ ಹೇಳಿದ್ರಿ ಅದಕ್ಕೆ ಮುಂಚಿನ ವಯಸ್ಸಿನಲ್ಲಿ ಹದಿಹರಿಯ ಆ ತರದಲ್ಲಿ ಈ ತೊಂದರೆ ಕಡಿಮೆನಾ ಕಾಣ ಬರ್ತಾ ಇದೆ ಮುಂಚೆ ಎಲ್ಲ ಈ ತರ ಇರಲಿಲ್ಲ ಬಟ್ ಈ ನಡುವೆ ಇದು ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ಇದು ಪ್ರಮಾಣ ಸೋ ಅದಕ್ಕೋಸ್ಕರ ಇದರ ಬಗ್ಗೆ ತಿಳುವಳಿಕೆ ಇರಲಿ ಜನರಿಗೆ ಅನ್ನೋದು ಈ ಕಾರ್ಯಕ್ರಮದ ಮೂಲಕ ತಿಳಿಸಕ್ಕೆ ಇಷ್ಟ ಪಡ್ತೀನಿ ಅದಕ್ಕೆ ಮುಂಚೆ ಕೂಡ ಕಂಡು ಬರಬಹುದು ತುಂಬಾ ಕಮ್ಮಿ ಅಪರೂಪ ಬಟ್ ಈವನ್ ಹದಿಹರೆಯದ ವಯಸ್ಸಿನಲ್ಲಿ ಕೂಡ ಕಂಡುಬರಬಹುದು ಇದನ್ನ ಅಂದ್ರೆ ಸಾಧಾರಣ ನೀವು ಹೇಳಿದ್ದು 25 ರಿಂದ 40 ವಯಸ್ಸಿನಲ್ಲಿ ಕಂಡುಬರೋದು ಸಹಜ ಹೌದು ಆದ್ರೆ ಈಗ ಮುಂಚಿನ ವಯೋಮಾನದ ಮಹಿಳೆಯರಲ್ಲೂ ಇದು ಕಂಡುಬರ್ತಾ ಇದೆ ಅದಕ್ಕೆ ಏನಾದರೂ ಕಾರಣ ಗೊತ್ತಾಗಿದೆಯಾ ಇಲ್ಲ ಅದಕ್ಕೂ ಗೊತ್ತಾಗಿಲ್ಲ ಖಂಡಿತ ಗೊತ್ತಾಗಿಲ್ಲ ಇನ್ನೂನು ಇದು ಹೇಗೆ ಅದಕ್ಕೆ ಹೇಗೆ ಗೊತ್ತಾಗುತ್ತೆ ಈ ತರದ ಒಂದು ಸಮಸ್ಯೆ ಇದೆ ಅಂತ ಮಹಿಳೆಗೆ ಹೇಗೆ ಗೊತ್ತಾಗುತ್ತೆ ಇದು ಆಕ್ಚುಲಿ ಸ್ವಲ್ಪ ಕಷ್ಟನೇ ಈಗ ಮಹಿಳೆಯರಿಗೆ ಏನಾದರೂ ಮುಟ್ಟಿನ ತೊಂದರೆಗಳಿದ್ರೆ ಅಂದ್ರೆ ಈ ಸಾಮಾನ್ಯವಾಗಿ ಎಲ್ಲ ಮಹಿಳೆಯರಿಗೂ ಮುಟ್ಟಿನ ಸಮಯದಲ್ಲಿ ಒಂದು ಅಥವಾ ಎರಡು ದಿನ ತೀವ್ರತರವಾದ ನೋವಿದ್ದು ನೋವು ನಿವಾರಕ ಮಾತ್ರೆಗಳನ್ನು ತಗೊಂಡಾದಾಗ ಈ ನೋವು ಕಡಿಮೆ ಆಗೋದು ಸಾಮಾನ್ಯ ಬಟ್ ಈ ಎಂಡೋಮೆಟ್ರಿಯೋಸಿಸ್ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಮುಟ್ಟು ಶುರುವಾಗಕ್ಕೆ ಮುಂಚೆನೆ ಒಂದು 3-4 ದಿನ ಮುಂಚೆನೆ ಇದು ಒಂದು ತೀವ್ರತರವಾದ ನೋವು ಶುರುವಾಗುತ್ತೆ ಮುಟ್ಟಿನ ಮುಂಚೆ ಮುಟ್ಟಿನ ಸಮಯದಲ್ಲಿ ಮುಟ್ಟು ನಿಂತ ಮೇಲೆ ಕೂಡ ಈ ನೋವು ಕಮ್ಮಿ ಆಗೋದಿಲ್ಲ ಮುಟ್ಟು ನಿಂತ ಹೊಟ್ಟೆ ನೋವು ಹೌದು ಕೆಳಭಾಗದ ಹೊಟ್ಟೆ ನೋವು ಸೋ ತೀವ್ರತರವಾಗಿರುತ್ತೆ ಸುಮಾರು ಸಲ ಎಷ್ಟು ಮಾತ್ರೆಗಳು ನುಂಗಿದ್ರೂ ಕಮ್ಮಿ ಆಗಲ್ಲ ಎಷ್ಟು ಇಂಜೆಕ್ಷನ್ ತಗೊಳ್ಳೋದ್ರೂ ಕಮ್ಮಿ ಆಗಲ್ಲ ಇನ್ಫ್ಯಾಕ್ಟ್ ಎಷ್ಟು ಪೇಷಂಟ್ಸ್ ಡಿಪ್ರೆಷನ್ಗೆ ಹೋಗ್ತಾರೆ ಅಂದರೆ ಸಮ್ಟೈಮ್ಸ್ ಸ್ಯೂಸೈಡಲ್ ಟೆಂಡೆನ್ಸೀಸ್ ಆತ್ಮಹತ್ಯೆ ಕೂಡ ಪ್ರಯತ್ನ ಪಡುವಂಥ ನಿದರ್ಶನಗಳು ಕಂಡುಬರುತ್ತೆ ಸೋ ಅಂಥ ಒಂದು ತೀವ್ರತರವಾದ ನೋವಿರುತ್ತೆ ನೋವಿಲ್ಲದಲ್ಲೇನು ಕೂಡ ಮುಟ್ಟಿನ ರಕ್ತಸ್ರಾವದಲ್ಲಿ ಏರುಪೇರು ಇರ್ಬೋದು ಅಂದರೆ ತುಂಬ ಹತ್ತತ್ರ ಆಗೋದು 15 ದಿನಕ್ಕೆ 20 ದಿನಕ್ಕೆ ಒಂದ್ಸಲ ಆಗೋದು ಅಥವಾ ಮುಟ್ಟಾದ ನಂತರ ಇನ್ ಬಿಟ್ವೀನ್ ಮಧ್ಯದಲ್ಲೆಲ್ಲೋ ಮುಟ್ಟು ರಕ್ತಸ್ರಾವ ಆಗೋದು ಅಥವಾ ಮದುವೆ ಆದಮೇಲೆ ಗಂಡ ಹೆಂಡತಿ ಸೇರಿದ ಮೇಲೆ ತುಂಬ ಒಂದು ನೋವು ಕಾಣಿಸ್ಕೊಳ್ಳೋದು ಈ ಥರದ್ದೆಲ್ಲ ತೊಂದರೆಗಳು ಕಂಡುಬರಬಹುದು ಮುಟ್ಟಿನ ಸಮಯದಲ್ಲದಲ್ಲೇ ಕೂಡ ಬೇರೆ ಸಮಯದಲ್ಲೂ ಕೂಡ ಕೆಳಭಾಗದಲ್ಲಿ ಹೊಟ್ಟೆ ನೋವು ಬರೋದು ವಾಂತಿ ಆಗೋದು ಹೊಟ್ಟೆ ಉಬ್ಬರಿಸ್ದಂಗೆ ಇರೋದು ಈ ಥರದ್ದೆಲ್ಲ ಸುಮಾರು ತೊಂದರೆಗಳು ಕಂಡುಬರಬಹುದು ಅಂದ್ರೆ ಈ ಕಿಬ್ಬ ಹೊಟ್ಟೆ ನೋವು ಬಹಳ ಒಂದು ಬಲವಾದ ಒಂದು ಸೂಚಕ ಅಂತ ನೀವು ಹೇಳ್ತಾ ಇದ್ದೀರಿ ನಿಜ ಯಾವುದೇ ತರದ ಮೆಡಿಸಿನ್ಸ್ಗೂ ಬಗ್ತಾ ಇಲ್ಲ ಈ ನೋವು ಅಂತಂದ್ರೆ ಅವಾಗ ನಾವು ಸಸ್ಪೆಕ್ಟ್ ಮಾಡ್ತೀವಿ ಇದಲ್ದಲೆ ಇದು ಬಂಜೆತನಕ್ಕೂ ಕಾರಣ ಆಗಿರಬಹುದು ಸುಮಾರು ವರ್ಷಗಳ ಕಾಲ ಬಂಜೆತನಕ್ಕೆ ಏನು ಕಾರಣ ಗೊತ್ತಾಗ್ತಾ ಇಲ್ಲ ಎಷ್ಟು ಟ್ರೀಟ್ಮೆಂಟ್ ತಗೊಂಡ್ರು ಮಕ್ಕಳಾಗ್ತಾ ಇಲ್ಲ ಅಂತ ಇದ್ದಾಗ ಅಂತ ಪರಿಸ್ಥಿತಿಯಲ್ಲಿ ನಾವೇನಾದ್ರೂ ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಸುಮಾರು ಒಂದು 40-50% ಮಹಿಳೆಯರಲ್ಲಿ ಈ ಎಂಡೋಮೆಟ್ರಿಯೋಸಿಸ್ ಕಾಯಿಲೆ ಇರೋದು ಕಂಡುಬರುತ್ತೆ ಅಂದ್ರೆ ಈ ನೋವುಗಳೆಲ್ಲ ಒಂದು ಸಾಧಾರಣ ಪ್ರಮಾಣದಲ್ಲಿ ಇದ್ರೆ ಬಹುಶಃ ಇಂಥದ್ದು ಒಂದು ಇದೆ ಅನ್ನೋದು ಗೊತ್ತೇ ಆಗದೆ ಇರೋ ಸಂಭವನೂ ಖಂಡಿತ ಖಂಡಿತ ಎಷ್ಟೋ ಸಮಯ ಎಸಿಮ್ಟೊಮ್ಯಾಟಿಕ್ ಆಗೂ ಇರ್ಬೋದು ಅಂದ್ರೆ ಯಾವುದೇ ತರದ ಲಕ್ಷಣಗಳು ಇಲ್ಲದೆ ಇರಬಹುದು ಅವರಿಗೆ ಈ ಎಂಡೋಮೆಟ್ರಿಯೋಸಿಸ್ ಇದೆ ಅಂತ ಗೊತ್ತಾಗೋದು ಈ ತರದ ಬೇರೆ ಯಾವ ವಿಷಯಕ್ಕಾದ್ರೂ ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಮಾತ್ರ ಕಂಡುಬರುತ್ತೆ ಡಾಕ್ಟರ್ ಇದೆಲ್ಲ ಕೇಳ್ತಿದ್ರೆ ಎಷ್ಟು ಆಶ್ಚರ್ಯ ಆಗುತ್ತೆ ಅಂದ್ರೆ ಒಂದು ಪುಟ್ಟ ಗರ್ಭಾಶಯ ಇಡೀ ಪ್ರಪಂಚದ ಸೃಷ್ಟಿಯಲ್ಲಿ ದೊಡ್ಡ ಪಾತ್ರವನ್ನು ವಹಿಸುವಂಥದ್ದು ಅದರ ಒಂದೊಂದು ಅಂಶದಲ್ಲೂ ಒಂದಿಷ್ಟು ಏರುಪೇರಾದರೆ ಏನೆಲ್ಲ ಆರೋಗ್ಯ ವ್ಯತ್ಯಾಸ ತುಂಬಾ ಇನ್ಫ್ಯಾಕ್ಟ್ ಈ ಎಂಡೋಮೆಟ್ರಿಯೋಸಿಸ್ ಅನ್ನೋ ಕಾಯಿಲೆ ಒಂಥರ ಕ್ಯಾನ್ಸರ್ಗಿನ್ನ ಕೆಟ್ಟದಾದ ಕಾಯಿಲೆ ಅಂದರೆ ಭಯ ಪಟ್ಕೊಳ್ಳೋ ಅಗತ್ಯ ಇಲ್ಲ ಯಾಕೆ ಅಂತಂದರೆ ಇದಕ್ಕೆ ಪರ್ಮನೆಂಟ್ ಕ್ಯೂರ್ ಅಂತ ಕಷ್ಟ ತುಂಬ ಅತೀ ಇದಕ್ಕೆ ಹೋದಾಗ ಶಸ್ತ್ರಚಿಕಿತ್ಸೆ ಮಾಡಿ ಕ್ಲಿಯರ್ ಮಾಡಬಹುದು ಬಟ್ ಒಂಥರ ಎಲ್ಲ ಕಡೆಗೂ ಹರಡತ್ತೆ ಇದು ಇನ್ಫ್ಯಾಕ್ಟ್ ಗರ್ಭಕೋಶದ ಸುತ್ತಮುತ್ತ ಇರೋ ಮೂತ್ರಕೋಶ ಗುದದ್ವಾರಕ್ಕೆ ಹರಡೋದನ್ನು ಬಿಟ್ಟು ತೀರಾ ದೂರ ಇರೋ ಶ್ವಾಸಕೋಶ ಇನ್ಫ್ಯಾಕ್ಟ್ ಮೆದುಳಿನಲ್ಲಿ ಕೂಡ ಈ ಎಂಡೋಮೆಟ್ರಿಯೋಸಿಸ್ ಇರೋದು ಕಂಡು ಬಂದಿದೆ ಸೊ ಅಂತಹ ಒಂದು ವಿಚಿತ್ರವಾದ ಕಾಯಿಲೆ ಇದು ಇದು ಒಂಥರ ಪೇಷೆಂಟ್ಗೂ ತೀವ್ರ ಥರದ ನೋವುಂಟು ಮಾಡಿ ತೊಂದರೆ ಕೊಡೋ ಕಾಯಿಲೆ ಡಾಕ್ಟರ್ಸ್ಗೂ ಟ್ರೀಟ್ ಮಾಡೋಕ್ಕೂ ಕಷ್ಟ ಇರೋವಂಥ ಕಾಯಿಲೆ ಹೌದಾ ಎಂಡೋಮೆಟ್ರಿಯೋಸಿಸ್
ಅಯ್ಯೋ ಇದೇನಪ್ಪ ಇದು ಪದ ಇಷ್ಟುದ್ದಕ್ಕಿದೆ ಅಂತ ಇಷ್ಟು ದಿವಸ ನಾವು ಅಂದ್ಕೊಂಡ್ರೆ ಇವತ್ತು ಡಾಕ್ಟರ್ ಶಫಾಲಿಕಾ ಮುಖೇನ ಇದಕ್ಕೊಂದು ಸ್ಪಷ್ಟ ರೂಪವನ್ನು ನಾವು ಪಡ್ಕೊಳ್ತಾ ಇದ್ದೀವಿ ನಾವು ಸಹ ಇದರ ಬಗ್ಗೆ ಬಹಳ ಎಚ್ಚರಿಕೆ ಮತ್ತು ಅರಿವನ್ನು ಬೆಳೆಸ್ಕೊಳ್ಬೇಕಾದಂತಹ ವಿಷಯ ಇಷ್ಟಕ್ಕೆ ಮುಗಿತ ಇನ್ನು ಅನೇಕ ಅನೇಕ ಅಂಶಗಳನ್ನು ಡಾಕ್ಟರ್ ಶಫಾಲಿಕಾ ತಿಳಿಸ್ತಾರೆ ಈ ವಿರಾಮದ ನಂತರ ಹೆಲ್ತ್ ಪ್ಲಸ್ ಹೇಗಿದ್ದೀರಿ ಸಂಚಿಕೆಯ ಈ ಎರಡನೇ ಭಾಗದಲ್ಲಿ ಎಂಡೋಮೆಟ್ರಿಯೋಸಿಸ್ ಕರೆಕ್ಟಾ ಡಾಕ್ಟರ್ ಹೇಳಿದ್ದು ಕರೆಕ್ಟ್ ಈ ಪದ ನಮಗೆ ಬೈಹರ್ಟ್ ಆಗೋಕ್ಕೆ ಒಂದು ಸ್ವಲ್ಪ ಸಮಯ ಬೇಕು ಇನ್ಫ್ಯಾಕ್ಟ್ ನಾನು ಈ ಪದಕ್ಕೆ ಕನ್ನಡದ ಅರ್ಥ ಏನಾದರೂ ಇದೆಯಾ ಅಂತ ಹುಡುಕೋಕ್ಕೆ ಸುಮಾರು ಪ್ರಯತ್ನ ಪಡ್ತೇನೆ ಏನೂ ಸಿಗಲಿಲ್ಲ ಸೊ ಬಹುಶಃ ನಾವೇ ಒಂದು ಪದ ಹುಟ್ಟು ಹಾಕೊಂಡು ಒಳ ಪದರದ ಸಮಸ್ಯೆ ಆ ಥರದಿಂದ ಈಗ ಇದು ಕಂಡು ಹಿಡಿಯೋದು ಹೇಗೆ ಯಾವ್ಯಾವ ಥರದ ನೀವು ಟೆಸ್ಟ್ಗಳು ಪರೀಕ್ಷೆಗಳು ಮಾಡಿ ಇಂಥದ್ದು ಒಂದು ಸಮಸ್ಯೆ ಇದೆ ಅಂತ ಕಂಡು ಹಿಡಿತೀರಾ ಅದೇ ನಾನು ಮುಂಚೆನೇ ಹೇಳಿದ ಹಾಗೆ ಈ ಥರ ತೀವ್ರತರವಾದ ನೋವು ಬರೋರಲ್ಲಿ ನಾವೇನಾದರೂ ಸ್ಕ್ಯಾನ್ ಮಾಡಿಸಿದಾಗ ಕೆಲವೊಮ್ಮೆ ಇದು ಅಂಡಾಶಯದಲ್ಲಿ ಹೋಗಿ ಪ್ರತಿ ಸಲ ಋತುಸ್ರಾವ ಆದಾಗ ಇದು ಕೂಡ ಅಲ್ಲಿ ರಕ್ತಸ್ರಾವ ಆಗಿ ದೊಡ್ಡ ದೊಡ್ಡ ಗಡ್ಡೆಗಳು ಉಂಟಾಗ್ಬೋದು ಸೊ ಇದನ್ನು ಚಾಕ್ಲೇಟ್ ಸಿಸ್ಟ್ ಅಂತ ಹೇಳ್ತೀವಿ ಅಂದರೆ ರಕ್ತ ಹೆಪ್ಪುಗಟ್ಟಿದಾಗ ಒಂದು ಗಡ್ಡೆಯಾಗಿ ಉಂಟಾಗುತ್ತಲ್ಲ ಸೊ ಅದು ಅಂಡಾಶಯದ ಒಳಗೆ ಹೊರಗೆ ಕೂತ್ಕೊಂಡು ಚಾಕ್ಲೇಟ್ ಸಿಸ್ಟ್ ಅಂತ ಉಂಟು ಮಾಡುತ್ತೆ ಸೊ ಇದೇನಾದರೂ ಇದ್ದ ಪಕ್ಷದಲ್ಲಿ ನಾವು ಸ್ಕ್ಯಾನ್ ಮಾಡಿಸಿದಾಗ ಈ ಥರ ಇದೆ ಅಂತ ಕಂಡು ಬರುತ್ತೆ ಇದು ಒಂದು ವಿಧಾನ ಇದಲ್ಲದೆ ಬೇರೆ ಯಾವ ಬ್ಲಡ್ ಟೆಸ್ಟ್ ಮಾಡಿಸಿದ್ರೂ ಏನೂ ಗೊತ್ತಾಗೋದಿಲ್ಲ ಸೊ ಇಂಥವ್ರಿಗೆ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಇದ್ದಾಗ ಅಥವಾ ಬಂಜೆತನಕ್ಕೆ ಯಾಕೆ ಕಾರಣ ಅಂತ ತಿಳ್ಕೊಳ್ಳೋಕ್ಕೆ ಲ್ಯಾಪ್ರೋಸ್ಕೋಪಿ ಮಾಡಿದಾಗ ಮಾತ್ರ ಇದನ್ನು ಕಂಡುಹಿಡಿಯೋದಕ್ಕೆ ಸಾಧ್ಯ ನೀವೊಂದು ವಿಷಯನ ತಿಳಿಸಿದ್ರಿ ಡಾಕ್ಟರ್ ಶ್ವಾಸಕೋಶಕ್ಕೆ ಹೋಗಬಹುದು ಮೆದುಳಿಗೂ ಹೋಗಬಹುದು ಅಂತ ಹೌದು ಆ ಥರದ ಪ್ರಸಂಗಗಳಾಗಿದೆಯಾ ನೀವು ಟ್ರೀಟ್ ತುಂಬಾ ರೇರು ಆ್ಯಕ್ಚುಲಿ ಒಂದು ಕೇಸು ಶ್ವಾಸಕೋಶ ಮೆದುಳಿಗಲ್ಲ ಇಂಟೆಸ್ಟೈನಲ್ ಎಂಡೋಮೆಟ್ರಿಯೋಸಿಸ್ ಬವೆಲ್ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ ಅಂದರೆ ಈ ಕರುಳಿನ ಸಣ್ಣ ಕರುಳಿನ ಒಳಗೆ ಹೋಗಿ ಕೂತ್ಕೊಂಡು ಅಲ್ಲಿ ಆ್ಯಕ್ಚುಲಿ ಕರುಳನ್ನು ಮುಚ್ಚಾಕದಂಥ ಸಂಭವ ಒಂದು ಕೇಸು ಟ್ರೀಟ್ ಮಾಡಿದ್ದೀವಿ ನಾವು ಸೊ ಆವಾಗ ಆ ಕರುಳಿನ ಆ ಭಾಗವನ್ನು ಕತ್ತರಿಸಿ ಮತ್ತೆ ಜೋಡಣೆ ಮಾಡಿ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಟು ಇದು ಮಾಡಿ ಈಗ ಹಂಗೆ ಹೇಳಿದಾಗ ಈಗ ಒಂದು ಸರ್ತಿ ನೀವು ಈ ಥರದ್ದು ಯಾವುದೋ ಒಂದು ಭಾಗದಲ್ಲಿ ಹೋಗಿ ಕೂತ್ಕೊಳ್ಳುತ್ತೆ ನೀವು ಟ್ರೀಟ್ಮೆಂಟ್ ಕೊಟ್ಟು ಮತ್ತೆ ಅದು ಹೋಗಿ ಕೂತು ಮತ್ತೆ ತೊಂದರೆ ಆಗದೆ ಇರೋ ಹಾಗೆ ನೀವು ಮಾಡ್ತೀರಾ ಅನ್ಫಾರ್ಚುನೇಟ್ಲಿ ಅದಕ್ಕೆ ನಾನು ಹೇಳಿದ್ದು ರೋಗಿಗೂ ಇದು ಒಂದು ತೊಂದರೆ ಕೊಡೋದು ಡಾಕ್ಟ್ರಿಗೂ ಕೂಡ ಟ್ರೀಟ್ ಮಾಡಲಿಕ್ಕೆ ಕಷ್ಟ ಆಗಿರುವಂಥ ಸಮಸ್ಯೆ ಈ ಇದರಲ್ಲಿ ಏನಾಗುತ್ತೆ ಅಂತಂದರೆ ಎಷ್ಟೇ ಒಳ್ಳೆ ಟ್ರೀಟ್ಮೆಂಟ್ ಕೊಟ್ಟರೂ ಕೂಡ ಮತ್ತೆ ಮತ್ತೆ ಮರುಕಳಿಸೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಯಾಕಂದರೆ ಮುಟ್ಟು ಆಗ್ತಾ ಇರೋವರೆಗೂ ಆ ಸೆಲ್ಸು ಒಳಗಡೆ ಹೋಗಿ ಬೇರೆ ಕಡೆ ಕೂತ್ಕೊಂಡು ಈ ಥರದ ತೊಂದರೆಗಳೆಲ್ಲ ಮಾಡೋ ಪ್ರಸಂಗ ಇದ್ದೇ ಇರುತ್ತೆ ಸೊ ಹಾಗಾಗಿ ಗರ್ಭಾಶಯ ಇರೋವರೆಗೂ ಮುಟ್ಟಾಗೋವರೆಗೂ ಈ ಥರದ ತೊಂದರೆಗಳು ಕಂಡುಬರುತ್ತೆ ಬಟ್ ಅಷ್ಟೊಂದು ಹೆದರ್ಕೊಳ್ಬೇಕಾಗಿಲ್ಲ ಒಂದು ಸಲ ಶಸ್ತ್ರಚಿಕಿತ್ಸೆ ಮಾಡಿದಾಗ 60-90 ಭಾಗ ಇದು ಪೂರ್ತಿ ಕ್ಯೂರ್ ಆಗೋ ಚಾನ್ಸಸ್ ಇರುತ್ತೆ ಒಂದು ವೇಳೆ ಏನಾದರೂ ಬಂದರೆ ಅದಕ್ಕೆ ಇಂಜೆಕ್ಷನ್ಸ್ ಇದೆ ಟ್ಯಾಬ್ಲೆಟ್ಸ್ ಇದೆ ಅವನ್ನೆಲ್ಲ ಕೊಟ್ಟು ಕಂಟ್ರೋಲ್ ಆಗುತ್ತಾ ಅಂತ ನೋಡ್ಬೋದು ಒಂದು ವೇಳೆ ಅದಕ್ಕೂ ಕಂಟ್ರೋಲ್ ಆಗಲಿಲ್ಲ ಅಂತಂದರೆ ಮತ್ತೆ ಶಸ್ತ್ರಚಿಕಿತ್ಸೆ ಮಾಡಿ ತೆಗೆಯೋ ಪ್ರಮೇಯ ಕೂಡ ಬರ್ಬೋದು ಈಗ ಮತ್ತೆ ಇದು ಆದಾಗ ಇಂಜೆಕ್ಷನ್ಸು ಟ್ಯಾಬ್ಲೆಟ್ಸು ಅಂತ ಹೇಳಿದ್ರಿ ಈ ಪ್ರಥಮ ಬಾರಿಗೆ ಇದೊಂದು ಈ ಥರದ್ದು ಇರಬಹುದು ಅಂತ ನಿಮಗೆ ಕಂಡು ಹಿಡಿದ್ರೆ ಅದಕ್ಕೆ ಶಸ್ತ್ರಚಿಕಿತ್ಸೆ ಇಲ್ಲದೆ ಚಿಕಿತ್ಸೆ ಮಾಡುವಂಥದ್ದು ಏನಾದರೂ ಇದೆಯಾ ಅಂದರೆ ಆ ರೋಗಿಗೆ ಯಾವ ಥರದ ಪ್ರಾಬ್ಲಮ್ಸ್ ಇದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಸುಮಾರು ವರ್ಷಗಳಿಂದ ಬಂಜೆತನ ಇದ್ದು ಈ ಅಂಡಾಶಯದ ಒಳಗಡೆ ಈ ಸಿಸ್ಟ್ ಆಗಿಬಿಟ್ಟಿದೆ ಅಂತಂದರೆ ಆವಾಗ ಶಸ್ತ್ರಚಿಕಿತ್ಸೆ ಖಂಡಿತ ಅತ್ಯಗತ್ಯ ಯಾಕಂದರೆ ನಾವು ಆ ಸಿಸ್ಟನ್ನೆಲ್ಲ ತೆಗೆದುಬಿಟ್ಟು ಅಂಡಾಶಯನ್ನೆಲ್ಲ ಕ್ಲೀನ್ ಮಾಡಿ ಆ ಗರ್ಭಕೋಶ ಗರ್ಭನಾಳಗಳನ್ನು ಎಲ್ಲ ನಾರ್ಮಲ್ ಯಥಾಸ್ಥಿತಿಗೆ ತಂದಾಗ ಮಾತ್ರ ಆಕೆಗೆ ಗರ್ಭಧಾರಣೆ ಮಾಡೋ ಇದು ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಈ ಥರದ ಪೇಷೆಂಟ್ಸಲ್ಲಿ ಶಸ್ತ್ರಚಿಕಿತ್ಸೆ ಅಗತ್ಯ ಇಲ್ಲ ಫ್ಯಾಮಿಲಿ ಮಕ್ಕಳಾಗಿದೆ ಆಲ್ರೆಡಿ ಮಕ್ಕಳಾದಮೇಲೆ ಮುಟ್ಟಿನ ಸಮಯದಲ್ಲಿ ಈ ಥರ ತುಂಬ ಹೊಟ್ಟೆ ನೋವು ಬರುತ್ತೆ ಅಥವಾ ಬೇರೆ ಸಮಯದಲ್ಲಿ ಹೊಟ್ಟೆ ನೋವು ಬರುತ್ತೆ ಚಿಕ್ಕ ಚಿಕ್ಕ ಸಿಸ್ಟ್ಗಳಿದ್ದಾವೆ ಅಂಥ ಮೇಜರ್ ಪ್ರಾಬ್ಲಮ್ಸ್ ಏನೂ ಇಲ್ಲ ಅನ್ನೋರಿಗೆ ಬರೀ ಮಾತ್ರೆಯಲ್ಲೇ ನೋವು ನಿವಾರಕ ಮಾತ್ರೆಗಳನ್ನ ಕೊಟ್ಟು ನಾವು ಅವ್ರಿಗೆ ಟ್ರೀಟ್ ಮಾಡ್ಬೋದು ಈ ನೋವು ನಿವಾರಕ ಮಾತ್ರೆ ಅಲ್ಲದಲೇ ಈ ಮುಟ್ಟನ್ನು ಕಡಿಮೆ ಮಾಡುವಂಥ ಹಾರ್ಮೋನ್ ಮಾತ್ರೆಗಳಿದೆ ಹಾರ್ಮೋನ್ ಇಂಜೆಕ್ಷನ್ಸ್ ಇದೆ ಇವನ್ನೆಲ್ಲ ಕೊಟ್ಟು ಕೂಡ ಈ ಡಿಸೀಸಸ್ನ ಸ್ವಲ್ಪ ಹದಕ್ಕೆ ತರಬಹುದು ಈಗ ಗರ್ಭಿಣಿಯರ ವಿಷಯಕ್ಕೆ ಬಂದಾಗ ಇದು ಎಷ್ಟು ಮಟ್ಟಿಗೆ ತೊಂದರೆ ಕೊಡೋ ಅಂಥದ್ದು ಅಥವಾ ತೊಂದರೆ ಕೊಡದೇ ಇರೋವಂಥದ್ದು
ಇದು ಗರ್ಭಧಾರಣೆಗೆ ತುಂಬಾನೇ ಅಂತರ ಕಷ್ಟ ಕೊಡುವಂತ ಕಾಯಿಲೆ ಏನಾಗುತ್ತೆ ಅಂದ್ರೆ ಗರ್ಭಕೋಶದ ಒಳಪದರ ಕೂಡ ಈ ಎಂಬ್ರಿಯೋನ ಅಂದ್ರೆ ಅದನ್ನ ಭ್ರೂಣವನ್ನ ಸ್ವೀಕರಿಸೋ ಶಕ್ತಿ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ ಸೋ ಇನ್ನ ಗರ್ಭನಾಳಗಳಿಗೆ ಬಂದ್ರೆ ಪ್ರತಿ ಸಲ ಅಲ್ಲಿ ರಕ್ತ ಹೆಪ್ಪುಗಟ್ಟಿ ಮೆತ್ತಕೊಳ್ಳೋದೆಲ್ಲ ಇರೋದ್ರಿಂದ ಗರ್ಭನಾಳಗಳು ಒಂದೊಂದು ವೇಳೆ ಬ್ಲಾಕ್ ಆಗಿರೋ ಸಂಭವ ಕೂಡ ಇರುತ್ತೆ ಅಂಡಾಶಯದಲ್ಲಿ ಎಂಬ್ರಿಯೋ ಎಗ್ ಕ್ವಾಲಿಟಿ ಅಂತ ಹೇಳ್ತೀವಿ ಅಂದ್ರೆ ಅಂಡಾಣುವಿನ ಕ್ವಾಲಿಟಿ ಕೂಡ ಸ್ವಲ್ಪ ಕಮ್ಮಿ ಇರುತ್ತೆ ಪ್ಲಸ್ ಈ ಅಂಡಾಶಯದಲ್ಲಿ ಚಾಕ್ಲೇಟ್ ಸಿಸ್ಟ್ ಆಗೋದ್ರಿಂದ ಈ ಅಂಡಾಶಯದ ಕ್ವಾಲಿಟಿ ಮೇಲೆ ಅದು ಭ್ರೂಣದ ಕ್ವಾಲಿಟಿ ಮೇಲೆ ಕೂಡ ಪರಿಣಾಮ ಬೀರುವಂತ ಸಾಧ್ಯತೆಗಳಿರುತ್ತೆ ಪ್ಲಸ್ ಇದು ಎಲ್ಲಾ ಮೆತ್ತಕೊಂಡು ಇಲ್ಲೆಲ್ಲ ಅಡೇಷನ್ಸ್ ಆಗಿರೋದ್ರಿಂದ ಅದು ಅಂಡಾಣು ಸರಿಯಾಗಿ ರಿಲೀಸ್ ಆಗೋದಿಲ್ಲ ರಿಲೀಸ್ ಆದ್ರೂ ಗರ್ಭನಾಳದ ಮೂಲಕ ಒಳಗೆ ಹೋಗಿ ಗರ್ಭಧಾರಣೆಗೆ ಅನುಕೂಲವಾಗಿರೋದಿಲ್ಲ ಸೋ ಸುಮಾರು ತರದ ತೊಂದರೆಗಳನ್ನು ಉಂಟು ಮಾಡುತ್ತೆ ಡಾಕ್ಟರ್ ಇದೆ ಇಷ್ಟೊಂದೆಲ್ಲ ಅಂಶ ಇರೋದನ್ನು ನೋಡಿದ್ರೆ ಇದು ಎಷ್ಟರ ಮಟ್ಟಿಗೆ ಅದು ಹಾಗೆ ಕಲೆಕ್ಟ್ ಆದ ಮೇಲೆ ನೋವು ಅಥವಾ ಸಮಸ್ಯೆ ಇದಾಗುತ್ತೆ ಅಥವಾ ಯಾವ ಹಂತದಿಂದ ಯಾವುದೋ ಒಂದು ಕಡೆ ಹೋಗಿ ಒಂದು ಸಿಸ್ಟ್ ಅಂತ ನಾವು ಹೇಳಿದ್ರೆ ಒಂದು ಗಂಟಾಗೋ ಮಟ್ಟಕ್ಕೆ ಅದು ಬರಬೇಕು ಅಂದರೆ ಎಷ್ಟು ಸಮಯ ಅದು ಇದರಲ್ಲಿ ಸ್ಟೇಜಸ್ ಅಂತ ಹೇಳ್ತೀವಿ ಅಂದರೆ ಮೈಲ್ಡ್ ಅಥವಾ ಸಿವಿಯರ್ ಎಂಡೋಮೆಟ್ರಿಯೋಸಿಸ್ ಅಂತ ಇದ್ರ ವಿಚಿತ್ರ ಏನಪ್ಪ ಅಂದರೆ ಕೆಲವರಲ್ಲಿ ಮೈಲ್ಡ್ ಎಂಡೋಮೆಟ್ರಿಯೋಸಿಸ್ ಇರ್ಬೋದು ಅಂದರೆ ಈ ಚಿತ್ರದಲ್ಲಿ ನೋಡೋ ಹಾಗೆ ನೀವು ಇಲ್ಲಿ ಕೇವಲ ಒಂದೊಂದು ಎಂಡೋಮೆಟ್ರಿಯಲ್ ಸ್ಪಾಟ್ಸ್ ಇರ್ಬೋದು ಬಟ್ ಅಂಥವರಲ್ಲಿ ತುಂಬಾ ನೋವು ಉಂಟು ಮಾಡ್ಬೋದು ಇದು ಗರ್ಭಧಾರಣೆಗೂ ತುಂಬಾ ತೊಂದರೆ ಉಂಟು ಮಾಡ್ಬೋದು ಸಿವಿಯರ್ ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ ಅಂದರೆ ಈ ಅಂಡಾಶಯದಲ್ಲಿ ದೊಡ್ಡ ದೊಡ್ಡ ಗಡ್ಡೆಗಳಾಗ್ಬೋದು ಹಿಂದೆ ಇರೋ ಕರುಳಿಗೆಲ್ಲ ಹೋಗಿ ಮೆತ್ಕೋಬೋದು ಮುಂದೆ ಇರೋ ಮೂತ್ರಕೋಶಕ್ಕೆ ಹೋಗಿ ಮೆತ್ಕೋಬೋದು ಸೊ ಈ ಸಮಯದಲ್ಲಿ ಕೆಲವರಿಗೆ ತೊಂದರೆಗಳು ಕಾಣಿಸ್ಬಹುದು ಕೆಲವರಿಗೆ ಕಾಣಿಸದೆ ಇರಬಹುದು ನಾನು ಹೇಳಿದ ಹಾಗೆ ಸೊ ಇದು ಈ ಥರದ ಗಡ್ಡೆಗಳಾದಾಗ ಮೆತ್ಕೊಂಡಾದಾಗ ನೋವುಂಟಾಗೋದು ತುಂಬ ಜಾಸ್ತಿ ಆಗುತ್ತೆ ಸೊ ಆ ಸಮಯದಲ್ಲಿ ಇದು ಇದೆ ಅಂತ ನಮಗೆ ಗೊತ್ತಾಗುತ್ತೆ ಎಂಡೋಮೆಟ್ರಿಯೋಸಿಸ್ ಇದರ ಬಗ್ಗೆ ಏನೇನು ಎಚ್ಚರಿಕೆ ವಹಿಸಬೇಕು ಅಥವಾ ಹಾಗೊಂದು ಲಕ್ಷಣ ಇದೆ ಅನ್ನುವಾಗ ಯಾವ ರೀತಿ ನಡ್ಕೊಳ್ಬೇಕು ಮತ್ತು ಏನು ಯಾವ್ಯಾವ ರೀತಿ ಪ್ರಿವೆಂಟಿವ್ ಮೆಷರ್ಸ್ ಅಂತ ನಾವೇನು ಹೇಳ್ತೀವಿ ಅದರಿಂದ ಇನ್ನಷ್ಟು ತೊಂದರೆ ಆಗದ ಹಾಗೆ ಹೇಗೆ ನಾವು ಹೆಜ್ಜೆಗಳನ್ನು ಇಡಬೇಕು ಇದರ ಬಗ್ಗೆ ಸಹ ಡಾಕ್ಟರ್ ಶಫಾಲಿಕಾ ತಿಳಿಸ್ತಾರೆ ಮುಂದಿನ ಹಂತದಲ್ಲಿ ಈಗ ಅಲ್ಪ ವಿರಾಮ ಹೆಲ್ಪ್ಲೆಸ್ ಹೇಗಿದ್ದೀರಿ ಇವತ್ತಿನ ಸಂಚಿಕೆಯ ಈ ಮೂರನೇ ಹಂತಕ್ಕೆ ಬಂದಿದ್ದೀವಿ ಎಂಡೋಮೆಟ್ರಿಯೋಸಿಸ್ ಬಗ್ಗೆ ಮಾತನಾಡ್ತಿದ್ದೀವಿ ಮೂರನೇ ಹಂತದ ಹೊತ್ತಿಗೆ ನಮ್ಮೆಲ್ಲರಿಗೂ ಎಂಡೋಮೆಟ್ರಿಯೋಸಿಸ್ ಬಗ್ಗೆ ಬಹಳಷ್ಟು ಪರಿಚಯ ಆಗಿದೆ ಹಾಗಾಗಿ ಈ ಪದ ಈಗ ನಮಗೆ ಯಾವುದೋ ಅಪರೂಪದ್ದು ಅಥವಾ ಗೊತ್ತಿಲ್ಲದ್ದು ಅನ್ನಿಸ್ತಾ ಇಲ್ಲ ಇದು ಬಂದಾಗ ಅಥವಾ ಬಾರದೇ ಇರೋದಕ್ಕೆ ಏನು ಮಾಡಬೇಕು ನಾವು ಈ ಡಿಸೀಸ್ ಏನು ಅಂತ ತಿಳ್ಕೊಂಡು ಇದು ನಮ್ಮ ದೇಹದ ಮೇಲೆ ಯಾವ ಪರಿಣಾಮ ಉಂಟು ಮಾಡುತ್ತೆ ಅದರಿಂದ ನಮಗೇನಾದರೂ ತುಂಬ ಮೇಜರ್ ಪ್ರಾಬ್ಲಮ್ಸ್ ಇದೆಯಾ ಅಂತ ತಿಳ್ಕೊಂಡಾಗ ನಮ್ಗೆ ಅದನ್ನು ಟ್ಯಾಕಲ್ ಮಾಡೋ ಶಕ್ತಿ ಜಾಸ್ತಿ ಬರುತ್ತೆ ಸೊ ಈ ನೋವು ನಿವಾರಕ ಮಾತ್ರೆಗಳನ್ನ ತಗೊಳ್ಳೋ ಬದಲು ಈ ನೋವು ಬರುತ್ತಪ್ಪ ಓಕೆ ಇಷ್ಟು ಸ್ವಲ್ಪ ಏನಾದರೂ ನೋವು ಬರ್ತಾ ಇದ್ರೆ ನಮ್ಮ ವಿಲ್ ಪವರ್ ಜಾಸ್ತಿ ಇದ್ದರೆ ಅವಾಗ ಇದನ್ನು ಸ್ವಲ್ಪ ಮಟ್ಟಿಗಾದರೂ ನಾವು ಜಯಿಸ್ಬೋದು ಈ ಡಿಸೀಸ್ನ ಡಾಕ್ಟರ್ ಈ ಹಂತದಲ್ಲಿ ಬಹುಶಃ ನೀವು ಇದನ್ನು ನಾವು ಮತ್ತೊಮ್ಮೆ ಹೇಳಲೇಬೇಕು ಅನ್ಸುತ್ತೆ ತುಂಬ ಒಳ್ಳೆ ಮಾತು ಹೇಳಿದ್ವಿ ಇವಾಗ ಹೇಳಿದ್ರಿ ನೀವು ಇವತ್ತು ಏನಾಗ್ತಿದೆ ಏನೋ ಒಂದು ಸಣ್ಣ ಅಂದ ತಕ್ಷಣ ಮಾತ್ರ ಖಂಡಿತ ಖಂಡಿತ ಹಿಂದಿನವರಲ್ಲಿ ನಾವು ಗಮನಿಸಿರೋ ಒಂದು ಅಂಶ ಇರಲಿ ಅದು ತನ್ಪಾಡಿಗೆ ತಂದಿರಲಿ ನೋಡೋಣ ಒಂದೆರಡು ದಿವಸ ಅಂದರೆ ಖಂಡಿತ ಅಂದರೆ ಈ ಇಡೀ ದೇಹಕ್ಕೆ ಏನೋ ಒಂದು ತೊಂದರೆ ಆದರೆ ಅದನ್ನು ತಂತಾನೇ ಸರಿಪಡಿಸಿಕೊಳ್ಳುವ ಇಂಗ್ಲೀಷಲ್ಲಿ ಕಾಂಬ್ಯಾಟ್ ಮೆಕ್ಯಾನಿಸಮ್ ಅಂತ ದೇಹದಲ್ಲಿ ಅದು ಇರುತ್ತೆ ಅಲ್ವಾ ಅದಂತೂ ನಿಜ ಅದು ತುಂಬಾ ನಿಜ ಆ್ಯಕ್ಚುಲಿ ಸೊ ಇವಾಗ ನಮಗೇನಾಗಿದೆ ಟಾಲರೆನ್ಸ್ ಪವರ್ ಕೂಡ ಕಮ್ಮಿ ಆಗಿದೆ ಸಿ ಹಿಂದಿನ ಕಾಲದ ಮಹಿಳೆಯರಲ್ಲೂ ಈ ಥರ ತೊಂದರೆಗಳಿಲ್ಲ ಅಂತ ಏನಿಲ್ಲ ಇತ್ತು ಬಟ್ ಆದರೆ ಕಂಡು ಬರ್ತಾ ಇರಲಿಲ್ಲ ಯಾಕಂದರೆ ಅವ್ರು ಹೇಳ್ತಾನೆ ಇರಲಿಲ್ಲ ಬಟ್ ಇದು ಏನಾಗುತ್ತೆ ಅಂದರೆ ನೋವು ಸ್ವಲ್ಪ ಕಡಿಮೆ ಮಟ್ಟಿಗೆ ಇದ್ದಾಗ ಈ ಥರದ್ದೆಲ್ಲ ವರ್ಕ್ ಆಗುತ್ತೆ ಬಟ್ ಈ ಕಾಯಿಲೆ ಏನಪ್ಪ ಅಂತಂದರೆ ಸುಮಾರು ವರ್ಷಗಳ ನಂತರ ತೀವ್ರ ಥರದ ನೋವು ಬಂದಾಗ ಈವನ್ ಮಾತ್ರೆಗಳಾದರೂ ಕೊಡಿ ಇಂಜೆಕ್ಷನ್ಸ್ ಆದರೂ ಕೊಡಿ ವರ್ಕ್ ಆಗ್ದಲೇ ಇರ್ಬೋದು ಸೊ ಆವಾಗ ಅವ್ರದ್ದು ಎಷ್ಟು ಎಫೆಕ್ಟ್ ಆಗಿದೆ ಎಲ್ಲೆಲ್ಲಿ ಈ ಥರದ್ದು ಪ್ರಾಬ್ಲಮ್ಸ್ ಇದೆ ಅದು ನೋಡಿಕೊಂಡು ನಾವು ಶಸ್ತ್ರಚಿಕಿತ್ಸೆ ಅವ್ರಿಗೆ ಬೇಕಾ ಬೇಡವಾ ಇಲ್ಲ ಮೆಡಿಸಿನ್ಸೇ ಸಾಕಾ ಹಾರ್ಮೋನಲ್ ಟ್ಯಾಬ್ಲೆಟ್ಸ್ ತೊಗೊಂಡ್ರೆ ಕಮ್ಮಿ ಆಗುತ್ತಾ ಅಂತ ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಸ್ವಲ್ಪ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಕೂಡ ಆದಷ್ಟು ಈ ಸ್ಟ್ರೆಸ್ ರೆಡ್ಯೂಸ್ ಮಾಡ್ಕೊಳ್ಳೋದು
ರಿಲ್ಯಾಕ್ಸೇಷನ್ ಟೆಕ್ನಿಕ್ಸ್ ಅಳವಡಿಸ್ಕೊಳ್ಳೋದು, ಯೋಗ, ವ್ಯಾಯಾಮ, ಉತ್ತಮವಾದ ಆಹಾರ ಇದನ್ನೆಲ್ಲ ನಮ್ಮ ಜೀವನ ಶೈಲಿಗೆ ಅಳವಡಿಸ್ಕೊಂಡ್ರೆ ಸ್ವಲ್ಪ ಮಟ್ಟಿಗಾದರೂ ಈ ತರದ ಕ್ರಾನಿಕ್ ಡಿಸಾರ್ಡರ್ಸ್ ಅಂದ್ರೆ ತುಂಬಾ ವರ್ಷಗಳ ಕಾಲ ನಮ್ಮ ದೇಹದ ಜೊತೆಗೆ ಇರುವಂತ ಡಿಸೀಸಸ್ ಜೊತೆ ಫೈಟ್ ಮಾಡೋ ಕೆಪಾಸಿಟಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಸೋ ಒಂದು ಸಲ ಋತುಸ್ರಾವ ನಿಂತು ಬಿಟ್ರೆ ಅಂದ್ರೆ ಮೆನೋಪಾಸ್ ಸ್ಟೇಜ್ ಹೋಗ್ಬಿಟ್ರೆ ಈಸ್ಟ್ರೋಜಿನ್ನು ಇರಲ್ಲ, ಸೋ ಎಂಡೋಮೆಟ್ರಿಯೋಸಿಸ್ ಕಾಯಿಲೆನೂ ಇರಲ್ಲ. ಸೋ ಹಾಗಾಗಿ ನಾವು ಸಪೋಸ್ ಆ ಸಮಯದ ಹತ್ರ ಇರೋರಿಗೆ ಅಂದರೆ ಸುಮಾರು ಒಂದು 35-40 ವರ್ಷ ಇರ್ತಾರೆ, ಇನ್ನೇನು ಒಂದು 40 ಆದಮೇಲೆ ಇನ್ನೊಂದು 5-6 ವರ್ಷದಲ್ಲಿ ಅವ್ರಿಗೆ ಬರುತ್ತೆ ಅಂದರೆ ಆದಷ್ಟು ಈ ಮಾತ್ರೆ ಇಂಜೆಕ್ಷನ್ಗಳು ಇವುಗಳ ಮೂಲಕನೇ ತಳ್ಳಿ, ಸೊ ದಟ್ ಅಟ್ ಲೀಸ್ಟ್ ಅವ್ರ ಮೆನೋಪಾಸ್ ಹೋಗೋ ಸ್ಟೇಜ್ಗೆ ಇದು ಕಮ್ಮಿ ಆಗುತ್ತಲ್ಲ ಒಂದೊಂದು ಹೋಪ್ ಇಟ್ಕೊಂಡು ಟ್ರೀಟ್ ಮಾಡೋ ಇದು ಮಾಡ್ತೀವಿ. ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀರಿ ಡಾಕ್ಟರ್ ಶಫಾಲಿಕಾ, ನಮಗೆ ತುಂಬ ಸರಳ ಭಾಷೆಯಲ್ಲಿ ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಅವರಿಗಾಗಿ ನಿಮಗಾಗಿ ಆ ಡಾಕ್ಟರ್ ಶಫಾಲಿಕಾ ಅಂದರೆ ಸೌಗಂಧಿಕಾ ಪುಷ್ಪ ಅಂತ ಹೇಳಿದ್ರಿ, ಸೌಗಂಧಿಕಾ ಪುಷ್ಪಕ್ಕೆ ಈ ರೋಜಾ ಹೂಗಳ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ತುಂಬ ಒಳ್ಳೆ ಮಾಹಿತಿನ ಕೊಟ್ಟಿದ್ದೀರಿ. ನಮ್ಮ ಎಲ್ಲ ವೀಕ್ಷಕ ಬಳಗ ನಿಮಗೆ ತುಂಬ ವಂದನೆಗಳನ್ನು ಹೇಳ್ತಾ ಇದ್ದೀನಿ. ಈ ಅವಕಾಶ ಕೊಟ್ಟಿದ್ದಕ್ಕೆ ನಿಮಗೂ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ಇವತ್ತಿನ ಅನೇಕಾನೇಕ ಆರೋಗ್ಯ ಸಮಸ್ಯೆಗಳಿಗೆ ನಾವೇ ಕಾರಣ, ನಮ್ಮ ಜೀವನ ಶೈಲಿ ಕಾರಣ. ಸ್ನೇಹಿತರೆ, ಒಂದು ಅಂಶನ ಗಮನಿಸ್ತಾ ಇದ್ದೀರಾ, ಹೆಲ್ಪ್ಲೆಸ್ ಹೇಗಿದ್ದೀರಿ ಕಾರ್ಯಕ್ರಮದ ಪ್ರತಿ ಸಂಚಿಕೆಯಲ್ಲಿ ನಮ್ಮನ್ನು ಭೇಟಿ ಮಾಡ್ತಿರುವಂತಹ ವೈದ್ಯರು ಈ ಅಂಶವನ್ನು ಪದೇ ಪದೇ ಹೇಳ್ತಿದ್ದಾರೆ. ನಮ್ಮ ಜೀವನ ಶೈಲಿನ ಒಂದಿಷ್ಟು ನಾವು ಒತ್ತಡವಿಲ್ಲದ ಶಾಂತಿ ಸಮಾಧಾನಗಳ ಶೈಲಿಯನ್ನಾಗಿಸ್ಕೊಂಡ್ರೆ ಅನೇಕಾನೇಕ ಕಾಯಿಲೆಗಳನ್ನು ನಾವು ತಡೆಗಟ್ಟಬಹುದು ಅಂತ. ಈ ಅಂಶ ನಮ್ಮೆಲ್ಲರ ಗಮನದಲ್ಲಿ ಸದಾ ಇರಲಿ. ಹೆಲ್ಪ್ಲೆಸ್ ಹೇಗಿದ್ದೀರಿ ಪ್ರಶ್ನೆಗೆ ನಿಮ್ಮ ಉತ್ತರ ಅಥವಾ ನಿಮ್ಮ ಪ್ರಶ್ನೆಗಳಿಗೆ ಸದಾ ಇಲ್ಲಿ ಅವಕಾಶವಿದೆ.